ಇಂದಿನ ದಾಸೋಹದ ಅಧ್ಯಕ್ಷರಾದ ನಿರ್ಮಲಾ ಮೇಡಮ್ ಅವರಿಗೆ ನಮಸ್ಕಾರಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಒಂದು ಲಘು ಪ್ರಬಂಧವನ್ನ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಶೀರ್ಷಿಕೆ ವರ್ತನೆಯವರು. ಅಂದು ವಾಯುವಿಹಾರ ಮುಗಿಸಿ ಬಂದ ರವೀಶ್, ನೋಡು ದಿನಾ ಹಾಲಿನ ಪ್ಯಾಕೆಟ್ ತಗೋತಿದ್ನಲ್ಲ ಪಾಪ, ಆ ವ್ಯಕ್ತಿ ಕರೋನಾ ಬಂದು ಹೋಗ್ಬಿಟ್ನಂತೆ ಪಾಪ ಅಂತ ಪೇಚಾಡ್ಕೊಂಡ್ರು. ಯಾಕೋ ನನ್ಗೆ ಥಟ್ ಅಂತ ನನ್ನ ಬಾಲ್ಯ ನೆನ್ಪಾಯ್ತು. ಅಂದು ನನ್ನ ಹುಟ್ಟಿದ ಹಬ್ಬ. ಅಂದೇ ಬೆಳಿಗ್ಗೆ ನಮ್ಮ ಮನೆಗೆ ಮೊಸರು ವರ್ತನೆಗೆ ಹಾಕ್ತಿದ್ದವಳ ಮರಣದ ಸುದ್ದಿನೂ ಬಂತು. ಅಮ್ಮ ಹುಟ್ಟಹಬ್ಬನೇ ಮರುದಿನಕ್ಕೆ ಪೋಸ್ಟ್ಪೋನ್ ಮಾಡಿ ಅವಳ ಮರಣದ ಶೋಕಾಚರಣೆ ಆಚರಿಸಿದ್ರು. ನನ್ ಮುಖ ಕೊಂಚ ಗಡಿಗೆ ಗಾತ್ರ ಆಗಿದ್ದಂತೂ ಸುಳ್ಳಲ್ಲ. ವರ್ತನೆ ಅಂದ್ರೆ ನಿಘಂಟಿನಲ್ಲಿ ನಡವಳಿಕೆ, ರೂಢಿ ಎಂದು ಅರ್ಥ. ಆದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ದಿನವೂ ಅಥವಾ ನಿಯಮಿತವಾಗಿ ವಸ್ತುಗಳನ್ನ ಸರಬರಾಜ್ ಮಾಡಿ ತಿಂಗಳಿಗೊಮ್ಮೆ ಹಣ ಪಡೆಯೋರ್ಗೆ ವರ್ತನೆಯವರು ಅಂತ ಕರೆಯುವ ಅಭ್ಯಾಸ. ಪ್ರತಿಯೊಂದಕ್ಕೂ ಅಂಗಡಿಯನ್ನು ಅವಲಂಬಿಸದ ಕಾಲ ಅದು. ಮನೆ ಬಾಗಿಲಿಗೆ ಹಾಲು, ಮೊಸರು, ಹೂವು, ತರಕಾರಿ ಎಲ್ಲ ಒದಗಿಸ್ತಾ ಇದ್ರು. ಒಮ್ಮೊಮ್ಮೆ ಈಗಿನ ಆನ್ಲೈನ್ ಸೇವೆಗಳನ್ನ ನೋಡಿದಾಗ ಅದು ನೆನಪಾದ್ರೂ ಆಗಿನ ಆತ್ಮೀಯತೆ, ಪರಿಚಯದ ಭಾವ ಇಂದಿನ ತಲುಪಿಸುವ ವ್ಯವಸ್ಥೆಗಳಿಗೆ ಎಲ್ಲಿ ಬರಬೇಕು? ಹಾಲಿನ ಗಡ್ಗೆಗಳನ್ನ ಬಿದಿರಿನ ಬುಟ್ಟಿಯಲ್ಲಿ ಇಟ್ಕೊಂಡು ಬರ್ತಿದ್ದ ಹಾಲಿನ ಮಹದೇವಮ್ಮ ನನ್ನ ನೆನಪಿಂದ ಯಾಕೋ ಇನ್ನೂ ಮರೆಯಾಗೇ ಇಲ್ಲ. ಹಸಿರು ಅಥವಾ ಕೆಂಪು ಚೌಕಳಿಯ ಹತ್ತಿ ಸೀರೆ, ಎಲ್ಲದಕ್ಕೂ ಬಿಳಿ ರವಿಕೆನೆ ತೊಟ್ಟು ಹಣೆ ತುಂಬಾ ಕಾಸಗಲ ಕುಂಕುಮ ಇಟ್ಟ 45-50 ಆಸುಪಾಸಿನ ಮಹಿಳೆ. ಸಾಸಿವೆ ಎಳ್ಳು ಬೆರೆಸಿದಂತ ಬಣ್ಣದ ನೆರೆತಲೆ. ಕಾಡು ಹೂವಾದ್ರೂ ಸರಿ, ಹೂ ಮುಡಿದೇ ಇರ್ತಿರ್ಲಿಲ್ಲ. ಕೈ ತುಂಬಾ ಜರಗಲು ಸಾಧ್ಯವಾಗದೆ ಇರೋಷ್ಟು ಗುತ್ತನಾಗಿ ಹಸಿರು ಬೆಳೆ ತೊಡ್ತಾ ಇದ್ಲು. ತಪ್ಪದೆ ರೇಡಿಯೋದ 7:35 ಕನ್ನಡ ವಾರ್ತೆ ಸಮಯಕ್ಕೆ ಹಾಲು ತರ್ತಿದ್ದ ಅವಳ ಸಮಯ ಪಾಲನೆ ನಿಜಕ್ಕೂ ಆಶ್ಚರ್ಯ. ಆಗ ಲೀಟರ್ ಕಾಲ ಅಲ್ಲ, ಪಾವು ಸೊಲ್ಗೆಗಳಲ್ಲಿ ಅಳ್ತೆ. ಹೆಚ್ಚು ಹಾಲು ತಗೊಂಡ ದಿನ ಒಂಟಿಕೊಪ್ಪಲ್ ಕ್ಯಾಲೆಂಡರ್ ಅಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಎಷ್ಟು ಹೆಚ್ಚು ಅಂತ ಬರೆಯೋ ಕೆಲಸ. ಹಾಗೆ ತೆಗೆದುಕೊಳ್ಳದ ಅಥವಾ ಕಡಿಮೆ ತೆಗೆದುಕೊಂಡ ದಿನ ಮೈನಸ್ ಚಿಹ್ನೆ ಹಾಕಿ ಗುರುತು ಮಾಡ್ತಿದ್ದು. ತಿಂಗಳ ಕೊನೆಯಲ್ಲಿ ಅವಳು ಹೇಳಿದ ಲೆಕ್ಕ ನಮ್ದಕ್ಕೆ ತಾಳೆ ಆಗ್ತಿತ್ತು. ಅಷ್ಟೊಂದ್ ಮನೆಗಳ ಲೆಕ್ಕಾಚಾರ ಬಾಯಲ್ಲೇ ನೆನ್ಪಿಡೋ ಅವಳು ಬುದ್ಧಿವಂತಿಕೆ ನಿಜಕ್ಕೂ ಶ್ಲಾಘನೀಯವೇ. ಮಕ್ಕಳ ಮದ್ವೆ ಮಾಡ್ದಾಗ್ಲೆಲ್ಲ ನವ ವಧುವರನ್ನ ಕರ್ಕೊಂಡ್ ಬಂದು ಆಶೀರ್ವಾದ ತಗೋತಾ ಇದ್ಲು. ವಾರದಲ್ಲಿ ಒಂದೋ ಎರಡೋ ದಿನ 11 ವಾಪಸ್ ಹೋಗುವಾಗ ಅಮ್ಮ ಕೊಟ್ಟ ತಿಂಡಿ ಊಟ ಮಾಡಿ ಹೋಗ್ತಿದ್ಲು. ಬೆಳಿಗ್ಗೆ ಬಂದಾಗ ಒಮ್ಮೊಮ್ಮೆ ಕೇಳಿ ಕಾಫಿ ಕುಡಿತಿದ್ಲು. ನಾನ್ ದೊಡ್ಡವಳಾದಾಗ ಕೊಬ್ಬರಿ ತುಪ್ಪ ಆರೈಕೆಗೆ ಅಂತ ಅಕ್ಕರೆಯಿಂದ ತಂದು ಕೊಟ್ಟಿದ್ದು ಇನ್ನೂ ಹಸಿರು. ಮೊಸರಿನ್ ಗಂಗಮ್ಮ ಇವಳಿಗಿಂತ ಭಿನ್ನ, ಸ್ವಲ್ಪ ನಾಜೂಕಿನ ನಾರಿ, ಆಗಿನ ಕಾಲದ ಲೆಕ್ಕದಲ್ಲಿ ಸ್ಟೈಲ್ ವಾಲಿ. 30 ಒಳಗಿನ ವಯಸ್ಸು. ಮಧ್ಯಾಹ್ನ 11 ಸಮಯಕ್ಕೆ ಬರ್ತಿದ್ಲು. ನಾವು ಶಾಲೆಗೆ ಹೋಗದ ದಿನಗಳಲ್ಲಿ ಮಾತ್ರ ಅವಳ ದರ್ಶನ ಭಾಗ್ಯ. ಮೊಸರು ಮಜ್ಜಿಗೆಯ ಗಡಿಗೆಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಒಪ್ಪವಾಗಿ ಇಟ್ಕೊಂಡು ಬಂದು ಅಚ್ಚುಕಟ್ಟಾಗಿ ಅಳ್ಕೊಡ್ತಾ ಇದ್ಲು. ಇವಳಿಗೋ ಲೆಕ್ಕದ ಗಂಧವೇ ಇಲ್ಲ. ಅದನ್ನ ಮುಚ್ಚಿಟ್ಕೊಳ್ಳಕ್ಕೆ ನೀವು ಕೊಟ್ಟಷ್ಟು ಕೊಡಿ, ಮೋಸ ಮಾಡೋರಲ್ಲ ಬಿಡಿ ಅಂದ್ಬಿಡ್ತಾ ಇದ್ಲು. ಪಾಪ 9 ತುಂಬೋವರೆಗೂ ಗರ್ಭಿಣಿ ಹೆಂಗ್ಸ್ ಬಂದು ಮೊಸರು ವ್ಯಾಪಾರ ಮಾಡ್ತಾ ಇದ್ಲು. ಹೆರಿಗೆಯಲ್ಲಿ ಕಷ್ಟವಾಗಿ ಸತ್ತೋದ್ಲು. ಈ ಪ್ರಸಂಗನೇ ನಾನು ಮೇಲ್ ಹೇಳಿದ್ದು. ಮನೆ ತೋಟದಲ್ಲಿ ರಾಶಿ ಹೂ ಬಿಡ್ತಿದ್ರಿಂದ ಹೂವಿಗೆ ವರ್ತನೆಯವರಿರ್ಲಿಲ್ಲ. ಆದ್ರೆ ಒಬ್ಬ ಹಣ್ಣು ಮುದುಕಿ ಹತ್ರದ ಹಳ್ಳಿಗೆಯಿಂದ ಸಂಪಿಗೆ ಕೆಂಡ್ಸಂಪಿಗೆ ಹೂವ ತರ್ತಾ ಇದ್ರು. ಕಾಲದಲ್ಲಿ ಬಂದಾಗ್ಲೆಲ್ಲ ಅಮ್ಮ ಬೋಣಿ ಮಾಡ್ಬೇಕು, ಕಾಫಿ ತಿಂಡಿ ತೀರ್ಥ ಕೊಡ್ಬೇಕು ಅವ್ರಿಗೆ. ಪೈಸೆಗೆ 1 ಸಂಪಿಗೆ ಹೂವಾಗ 10-20 ಸಂಪಿಗೆ ಹೂಗಳನ್ನ ಪೋಣಿಸಿ ದಿಂಡೆ ಮಾಡಿ ಮುಡ್ಕೋತಾ ಇದ್ವು. ಆಕೆ ಹೆಸರೇನೋ ಮರ್ತೋಗಿದೆ, ಆದ್ರೆ ಒಮ್ಮೆ ಏಕವಚನದಲ್ಲಿ ಮಾತಾಡಿಸಿ ಅನಂತರ ನಮ್ಮ ತಂದೆಯಿಂದ ಬೈಗಳ ಮತ್ತೆ ಹಾಗೆ ಮಾಡಬಾರ್ದು ಅನ್ನೋ ದೀರ್ಘ ಲೆಕ್ಚರ್ ಕೇಳಿದ್ ಮಾತ್ರ ಇನ್ನೂ ಮರ್ತಿಲ್ಲ. ಹಾಗೆ ದೂರದ ಎಲೆ ತೋಟದ ಬಳಿಯಿಂದ ತಂದು ವಿಳ್ಳೆದೆಲೆ ಕವಳಿಗೆ ಲೆಕ್ಕದಲ್ಲಿ ಕೊಡ್ತಿದ್ದ ಎಲೆ ನಂಜಮ್ಮ ಸಹ ಒಬ್ರು ವರ್ತನೆಯವರು. ಅವರ ಕಿವಿಯ ತೂತು ತುಂಬಾ ದೊಡ್ಡದಾಗಿದ್ದು ನಾವು ಗೌರಿ ಮೊರದ ಬಾಗ್ನಕ್ಕಿಡೋ ಬಳೆ ಬಿಚ್ಚೋಲೆನೆ ಅವರು ಕಿವಿಗೆ ಧರಿಸ್ಕೊತಿದ್ದು ಆಗ ನಮ್ಮ ಬೆರಗಿಗೆ ಕಾರಣ ಆಗಿತ್ತು. ಆಕೆನು ಬಂದಾಗ್ಲೆಲ್ಲ ಕಾಫಿ ಕೇಳಿ ಕುಡಿತಿದ್ರು, ಒಮ್ಮೊಮ್ಮೆ ಮಾತ್ರ ಊಟ ಮಾಡ್ತಿದ್ರು. ಇನ್ನೊಬ್ಬ ವ್ಯಕ್ತಿ ಸೈಕಲ್ನಲ್ಲಿ ಬೇರೆ ಬೇರೆ ಡಬ್ಬಗಳನ್ನ ಕಟ್ಕೊಂಡು ಬಂದು ಎಣ್ಣೆ ಮಾರ್ತಾ ಇದ್ದಿದ್ ನೆನ್ಪು. ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಇದೆಲ್ಲ ಆತನ ಬಳಿಯೇ ತಗೋತಾ ಇದ್ದಿದ್ದು. ಪ್ರತಿ ಶನಿವಾರ ಬರ್ತಾ ಇದ್ರು.
ಆತನ ತಿಳಿ ನೀಲಿ ಶರ್ಟು ಮತ್ತು ತಲೆಗೆ ಕಟ್ಕೊಳ್ತಿದ್ದ ಟವಲ್ ಇನ್ನೂ ಕಣ್ಣಿಗೆ ಕಟ್ಟದಾಗಿದೆ. ಇನ್ನೊಬ್ಬ ಆತನು ಹಾಗೆ ಸೈಕಲ್ ಅಲ್ಲಿ ಬರ್ತಿದ್ರು, ಆಯಾ ಕಾಲದಲ್ಲಿ ಸಿಗೋ ಹಣ್ಣುಗಳನ್ನ ತಂದು ಮಾರ್ತಾ ಇದ್ರು. ಹಾಗೆಲ್ಲ ಕೆಜಿ ಲೆಕ್ಕ ಇಲ್ಲ, ಇಡೀ ಹಲಸು, ಗೂಡೆಗಟ್ಲೆ ಮಾವು, ಕಿತ್ತಳೆ, ಗೊನೆ ಬಾಳೆ, ಹೀಗೇನೆ ತೆಂಗಿನಕಾಯಿ ಅಂತೂ ಪ್ರತಿ ಬಾರಿನೂ ತರ್ತಾ ಇದ್ರು. ಸೊಪ್ಪು ತರಕಾರಿಯ ತಾಯಮ್ಮ, ಪೌರ ಕಾರ್ಮಿಕನಾಗಿ ತೋಟದ ಕೆಲಸ ಮಾಡಲು ಬರ್ತಿದ್ದ ರಂಗಯ್ಯ ಎಲ್ಲರೂ ನೆನಪಲ್ಲಿದ್ದಾರೆ. ಮನೆಗೆ ಬರೋ ಅತಿಥಿಗಳಿಗೆ ಕೊಡುವಂತೆ ಕಾಫಿ ತಿಂಡಿ ಊಟ ಕೊಟ್ಟು ಆಧರಿಸುತ್ತಿದ್ದ ಅಮ್ಮ ಅವ್ರಿಗೆಲ್ಲ ಅನ್ನಪೂರ್ಣೆಯೇ. ಹಬ್ಬಗಳ ವಿಶೇಷ ಭಕ್ಷ್ಯಗಳು, ಗೋಕುಲಾಷ್ಟಮಿ ತಿಂಡಿ, ಸಂಕ್ರಾಂತಿ ಎಳ್ಳು, ಎಲ್ಲದರಲ್ಲೂ ಅವರಿಗೆ ಪಾಲಿದ್ದೇ ಇರ್ತಿತ್ತು. ಅದರ ಜೊತೆಗೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅನ್ನೋ ಬೋಧನೆನೂ ಕೂಡ. ಹಳೆ ಬಟ್ಟೆಗಳು, ಉಪಯೋಗಿಸಿದ ವಸ್ತುಗಳು ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಇವ್ರಿಗೆ ಇವ್ರಿಗೆ ಎಂದು ವಿತರಿಸ್ತಿದ್ದು, ಅವರ ಮನೆ ಸಮಾರಂಭಗಳಿಗೆ ಉಡುಗೊರೆ ಹಣ ಕೊಡ್ತಾ ಇದ್ದಿದ್ದು. ಆಗ ಏನು ಅನ್ನಿಸ್ತಾ ಇದ್ರು, ಈಗ ಅಮ್ಮ ಅಪ್ಪನ ವಿಶಾಲ ಮನೋಭಾವದ ಅರಿವಾಗಿಸ್ತಾ ಇದೆ. ತೀರಾ ಬಡತನದ, ಹಾಲು ಕೊಳ್ಳಲು ಶಕ್ತಿ ಇರದ ಕುಟುಂಬ ಒಂದಿತ್ತು. ಆ ಮನೆ ಮಗುವಿಗೆ ಅಂತ ಒಂದ್ ಲೋಟ ಹಾಲು ಕೊಟ್ಟು ಹೋಗ್ತಾ ಇದ್ರು ವರ್ತನೆಯವರು. ಹಾಗೆಲ್ಲ ಈಗ ಆ ರೀತಿ ಜನನ್ನ ಕಾಣಕ್ ಸಾಧ್ಯನೇ? ಈಗಿನ ಹಾಗೆ ಸದಾ ಕೈಯಲ್ಲಿ ಹಣ ಓಡಾಡದ ಅಂದಿನ ದಿನಗಳಲ್ಲಿ ಸಂಬಳ ಬಂದ ಕೂಡ್ಲೇ ಇವರಿಗೆ ಹಣ ಪಾವತಿ, ಒಮ್ಮೆ ಹೆಚ್ಚು ಲೆಕ್ಕವಾದಾಗ ಸ್ವಲ್ಪ ಉಳಿಸ್ಕೊಂಡು ಮುಂದಿನ ತಿಂಗಳಿಗೂ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದು. ಹಾಗೆ ಎಲ್ಲಾ ಸಮಯಕ್ಕೂ ಫ್ಲೆಕ್ಸಿಬಲ್, ಅವ್ರಿಗೆ ಹೆಚ್ಚಿನ ಅಗತ್ಯ ಇದ್ದಾಗ ನಮ್ಮಿಂದ ಮುಂಗಡವಾಗಿ ಹಣ ತೆಗೆದುಕೊಂಡು ಹೋಗಿ ತಿಂಗಳು ತಿಂಗಳು ಉತ್ತಾರ ಹಾಕೊಳ್ಳೋದು. ಬರೀ ವ್ಯಾವಹಾರಿಕವಾಗಿರದೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಂದ ಕೂಡಿದ ಸಂಬಂಧಗಳು ಅದು. ಎಲ್ಲ ಬಾಯಿ ಮಾತಿನ ಗಣಿತ, ವಿಶ್ವಾಸದ ಲೆಕ್ಕಾಚಾರ. ಸಂಕಟದಲ್ಲಿ ಸಹಾನುಭೂತಿ ತೋರ್ತಿದ್ದ, ಹರ್ಷಕ್ಕೆ ಸಂತಸ ಪಡ್ತಿದ್ದ ಅಂದಿನ ಕಾಲ ಸಮರಸದ ಪಾಠವನ್ನು ಸೋದಾಹರಣ ಕಲಿಸ್ತಿತ್ತು. ನಿಜ, ಜಾತಿ ಕಟ್ಟುಪಾಡುಗಳು ಆಗ ಸಮಾಜದಲ್ಲಿ ಇನ್ನೂ ಬಿಗಿಯಾಗಿತ್ತು. ಅದನ್ನು ಮೀರದಲೆ ಆ ಚೌಕಟ್ಟಿನ ಒಳಗಡೆ ಸೌಹಾರ್ದದ ನಂಟಿತ್ತು, ಮಿಡಿಯುವ ತುಡಿತ ಇತ್ತು. ಜಾತಿಯ ಬೇಲಿಯನ್ನು ಮೀರಿ ಅಂತಃಕರಣದ ಸರಿತೆ ಹರಿತಿತ್ತು. ಬರ್ಬರುತ್ತಾ ಅಂಗಡಿಗಳು ಮಾಲ್ಗಳು ಹೆಚ್ಚಾದಂತೆಲ್ಲ ವರ್ತನೆಯವರು ಕಡಿಮೆ ಆಗಿದ್ದಾರೆ. ಇದ್ರೂ ಮೊದಲಿಂದ ವ್ಯವಧಾನವಾಗಿ ಕೂತು ಮಾತಾಡೋಷ್ಟು, ಕಷ್ಟ ಸುಖ ವಿಚಾರಿಸುವಷ್ಟು ಸಮಯ ತಾಳ್ಮೆ ಯಾರಿಗಿದೆ? ಕಾಲನ ನಾಗಾಲೋಟದಲ್ಲಿ ನಾವು ರೇಸ್ಗೆ ಬಿಟ್ಟ ಕುದುರೆಗಳಂತೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಓಡ್ತಾನೇ ಇದ್ದೀವಿ. ವರ್ತನೆಯವ್ರು ಇರಲಿ, ಮನೆಯವ್ರ ಜೊತೆ ತಾನೇ ಸಮಾಧಾನದಿಂದ ಕುಳಿತು ಮಾತಾಡೋ, ಹರಟೆ ಹೊಡೆಯೋ, ಕಷ್ಟ ಸುಖ ಹಂಚ್ಕೊಳ್ಳೋ ಪುರುಸತ್ತಾದ್ರೂ ನಮ್ಗಿದೆಯೇ? ಅದಕ್ಕೆ ನಿಸಾರ್ ಅಹಮದ್ ಅವರು ಹೇಳಿದ ಈ ಸಾಲ್ಗಳು ನೆನಪಾಗ್ತಾ ಇದೆ. ವಿಲಪಿಸಬೇಡ ಕಳೆದುಕೊಂಡದ್ದಕ್ಕೆ, ನೀನೇ ಕಳೆದು ಹೋಗುವ ಮುನ್ನ, ಮೃತ್ಯು ಹೊತ್ತೊಯ್ದು ಮತ್ತೊಬ್ಬನಿಗೆ ಅರ್ಪಿಸುವ ಮುನ್ನ, ನಿನ್ನ ಜೀವನದರ್ಘ್ಯ ಅಪರಂಜಿಯನ್ನ. ನಿಜ, ಪುರಾಣಮಿತ್ಯೇವ ನ ಸಾಧು ಸರ್ವಂ ಎಂಬಂತೆ ನೆನಪಿನ ಭೀತಿಯ ಹರಳುಗಳನ್ನ ನೋಡಿ ನೆನೆದು ಖುಷಿ ಪಡಬೇಕು, ಇಲ್ಲದುದಕ್ಕೆ ಪರಿತಪಿಸಬಾರದು. ಕಾಲ ಪ್ರವಾಹದಲ್ಲಿ ಸಾಗಿ ಹೋಗುವ ಹುಲ್ಲು ಕಡ್ಡಿಯಂತೆ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಹಳೆಯ ನೆನಪಿನ ಮೆಲುಕಿನ ಬೇರುಗಳಲ್ಲಿ ಹೊಸ ಅನುಭವದ ಚಿಗುರು ಫಲವಿಸುತ್ತಿರಬೇಕು. ಇದುವೇ ಜೀವನ, ಇದು ಜೀವ ತಾನೆ. ಕಾಲಾಯ ತಸ್ಮೈ ನಮಃ. ಧನ್ಯವಾದಗಳು.